ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ, ಹೋರಾಟ ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿಷ್ಠೆ, ಸ್ನೇಹ ಸ್ಪಂದನೆ ಕಾಳಜಿ, ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ, ಪ್ರಾಮಾಣಿಕತೆ ದಕ್ಷತೆ, ವ್ಯವಸ್ಥೆ ಅವ್ಯವಸ್ಥೆ, ಚಿಂತನೆ ಅಭಿವೃದ್ಧಿ, ನಡೆ ನುಡಿ, ಏಳು ಬೀಳು, ಭೂತ ವರ್ತಮಾನ ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ, ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ ಇನ್ ಇಂಡಿಯಾ .com ಎಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಕೊಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸುಮಾರು ವರ್ಷಗಳಿಂದ 2012 ಸಕ್ರಿಯ ಸಮಾಜ ಸೇವೆಯಲ್ಲಿ ಹಾಗೂ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ನಾಯಕರು ಸನ್ಮಾನ್ಯ ಶ್ರೀ ಭೀಮಾಶಂಕರ್ ತೆಲ್ಕೂರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ .com ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್, ನಮಸ್ತೆ. ಸರಿಗ ಸುಮಾರು 2012 ಸಕ್ರಿಯ ಒಂದು ಸಂಘಟನೆಯಲ್ಲಿ ಪಾಲ್ಗೊಂಡು ಸಕ್ರಿಯ ಒಂದು ರಾಜಕೀಯ ಜೊತೆಗೆ ಒಡನಾಟವನ್ನು ಹೊಂದಿ ಪ್ರಸ್ತುತವಾಗಿ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥ ಅವಕಾಶ ತಮಗೆ ಬಂದಿದೆ. ತಮ್ಮ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಭೀಮಶಂಕರ್, ತಂದೆ ಭೀಮರಾಯ ಕೇಳ್ತಾರೆ ಅಂತೇಳಿ, ಚಿತ್ತಾಪುರ ತಾಲೂಕು ಕೊಲ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ. ಸರ್, ಈ ರಾಜಕಾರಣದಲ್ಲಿ ತಮ್ಮ ಕುಟುಂಬದಲ್ಲಿ ಯಾರಾದರೂ ರಾಜಕಾರಣದಲ್ಲಿ ಇದ್ದರು ಅಥವಾ ರಾಜಕೀಯ ತಮ್ಮಿಂದ ಶುರುವಾಯಿತು, ಹೇಗೆ ಬಂದ್ರಿ ರಾಜಕೀಯಕ್ಕೆ ಮತ್ತು ಏನು ಪ್ರೇರಣೆ ರಾಜಕೀಯಕ್ಕೆ ಬರಬೇಕಾದ್ರೆ? ಈ ರಾಜಕೀಯದಲ್ಲಿ ಸರ್ ನಮ್ಮ ತಂದೆಯವರ ಅನ್ನೋರು ನಡಪರ ಮೊದಲು ಸಿ ಇವರಿಂದಲೂ ಬಂದಿದೆ ಸರ್. ಓಕೆ, ತಮಗೆ ಅಂದರೆ ಏನಾದರೂ ರಾಜಕೀಯ ರಾಜಕಾರಣದಲ್ಲಿ ನಾನು ಬರಬೇಕು ಅಂತ ಹೇಳಿ ಮೊದಲಿನಿಂದ ಏನಾದರೂ ಆಸಕ್ತಿ ಇತ್ತು? ಆಸಕ್ತಿ ಎಲ್ಲ ಕೆಲಸ ನಾವು ಎಜುಕೇಷನ್ ಓದಿದ್ರೆ ಹಾಗೆ ನೋಡೋದಕ್ಕೆ ಸಮಸ್ಯೆ ಮಾಡ್ಕೊಂಡು ಮಾಡ್ತೀವಿ. ಅದಕ್ಕೆ ನಮ್ಮ ಹಾಗೆ ಗುರುಗಳು ಮಾಜಿ ಅವರ ಸಲಹೆ ಇದೆ ಮೇರೆಗೆ ಹಾಗೆ ನಾವು ಪ್ರೇರಣೆ ಮಾಡ್ಕೊಂಡು ಮಾಡ್ತೀವಿ. ಓಕೆ, ಈಗ ನಿಮಗೆ ಒಂದು ಮಾರ್ಗದರ್ಶಕರು ಅಂತ ಹೇಳಿ ಯಾರಿದ್ದಾರೆ? ಭಾಗಪ್ಪ ಟಿ ಪಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ, ಅವರೇ ಒಂದು ಖಂಡಿತ. ಈಗ ಒಂದು ಪಂಚಾಯತಿ ಅಧ್ಯಕ್ಷರಾಗಿದ್ದ ನಂತರ ಮೊದಲಿಗೆ ಏನು ಅನ್ನಿಸ್ತದೆ ಸರ್, ಎರಡು ಬಾರಿ ತಾವು ಚುನಾವಣೆಯಲ್ಲಿ ವಿಫಲರಾಗಿದ್ರಿ, ಮೂರನೇ ಬಾರಿ ಪ್ರಯತ್ನ ಬಿಡದೆ ಮೂರನೇ ಬಾರಿ ಗೆದ್ದು ಅಧ್ಯಕ್ಷರಾಗುವಂಥ ಒಂದು ಅವಕಾಶ ತಮಗೆ ಸಿಕ್ತು, ಏನು ಅನ್ನಿಸ್ತದೆ ಸರ್? ನಾವು ಮಾಡಿದಂಥ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿದ್ರೆ ನನಗೊಂದು ಸರ್. ಇನ್ನೊಂದೇನಂತೆ ಜನರಿಗೆ ನಾವು ಏನು ಸಹಾಯ ಮಾಡಿರ್ತೀವಿ ಆ ಜನರು ನಮಗೆ ರಿಟರ್ನ್ ಅದನ್ನು ಅಭಿವೃದ್ಧಿ ಮಾಡೋಕ್ಕಂತೇಳಿ ಅವರು ನನಗೆ ಕೊಡುಗೆ ಕೊಟ್ಟಿದ್ದಾರೆ. ಈ ಎರಡು ಬಾರಿ ತಾವು ಸೋತಂಥ ಸಂದರ್ಭದಲ್ಲಿ ತಮಗೆ ಅನಿಸಿತ ಬೇಡಪ್ಪ ಈ ರಾಜಕೀಯ ಇದರಿಂದ ದೂರ ಇರಬೇಕು ಅಂತ ಹೇಳಿ ಅನಿಸಿತ? ಆಗ ಏನು ಸಹಜವಾಗಿ ಜನರು ನಾವು ಏನು ಮಾಡಿದ್ರು ನನಗೆ ವಿರೋಧ ಮಾಡೋಕ್ಕಂದ್ಮೇಲೆ ಒಮ್ಮೆ ಹೋಗೋದು ಬೇಡ ಸರಿ ಅಂತೇಳಿ ಸಮಸ್ತೆ. ಆಮೇಲೆ ಇಟ್ಟೆ ಅಜ್ಜೆ ಯಾಕೆ ಹಿಂದಕ್ಕೆ ಸರ ಅಂತ ನೋಡೋದು ಇರೋಸಲ ಪ್ರತಿಫಲ ನಾನು ಸಿಗಬಹುದಾ? ನಾನು ಜನರಿಗೆ ಎಲ್ಲ ಸಂಘದವರಾಗಲಿ ಜನರಿಗೆ ಆಗಲಿ ನಾನು ಏನು ಸಹಾಯ ಮಾಡಿದ್ರೆ ನನ್ನ ಭಾವನೆಯಿಂದ ನಾನು ಸಹಾಯ ಮಾಡಿದ್ದೀನಿ. ಆದರೆ ಆ ಜನ ಈಗ ನನಗೆ ಎಲೆಕ್ಟ್ ಮಾಡಿ ಇಟ್ಟ. ಈಗ ತಮ್ಮ ಒಂದು ಸೋಲಿಗೂ ಕೂಡ ಒಂದು ಅರ್ಥ ಸಿಕ್ತು, ಈಗ ಅಧ್ಯಕ್ಷರು ಕೂಡ ಒಂದು ಅಧ್ಯಕ್ಷರಾಗಿ ಆಗಿದ ನಂತರ ಮೊದಲನೇ ಬಾರಿಗೆ ಮುಖ್ಯವಾಗಿ ತಾವು ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೇನು, ಏನು ಸಮಸ್ಯೆಗಳು ಬರ್ತವೆ ಒಬ್ಬರು ಅಧ್ಯಕ್ಷರಾಗಿ? ಸಮಸ್ಯೆಗಳನ್ನು ಪಂಚಾಯತಿಯಲ್ಲಿ ಇರೋದು ಪಕ್ಷ ಇರೋದು ಸಹಜವಾಗಿ ಸರ್, ನಾವು ಏನು ಅಭಿವೃದ್ಧಿ ಮಾಡ್ತಿರ್ತೀವಿ ಅದಕ್ಕೆ ಕೇಳತಕ್ಕಂಥ ಸಮಸ್ಯೆಗಳು ಇರುತ್ತೆ ಸರ್. ಆದರೆ ನಾನು ಅದನ್ನು ವಿರೋಧವಾಗಿ ಮಾಡೋದಿಲ್ಲ, ನಾನು ಯಾವ ಥರವಾಗಿ ಬಗೆಹರಿಸ್ಬೇಕು ಅಂತೇಳಿ ಅದನ್ನು ನಾವು ಒಂದು ರೀತಿಯಲ್ಲಿ ತಿಳ್ಕೊಂಡು. ಖಂಡಿತ, ಈಗ ತಾವು ಅಧ್ಯಕ್ಷರಾಗಿದ್ದ ನಂತರ ಮೊದಲಿಗೆ ಒಂದು ಗ್ರಾಮ ಅಂತ ಬಂದಾಗ ಕುಡಿಯುವ ನೀರಿನ ಸಮಸ್ಯೆ ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ತದೆ, ಅದಕ್ಕೆ ಯಾವ ರೀತಿ ಒಂದು ತಾವು ಆದ್ಯತೆಯನ್ನು ಕೊಟ್ಟ್ರಿ ಮತ್ತು ಯಾವ ರೀತಿ ನಡೀತಾ ಇದೆ ಕೆಲಸ ಕಾರ್ಯಗಳು? ಸರ್ ನಮ್ಮಲ್ಲಿ ಹೆಚ್ಚು ಬೋರ್ವೆಲ್ ಅಂದರೆ ಇಲ್ಲ, ನಮ್ಮಲ್ಲಿ ಭೀಮರಾಜನೇ ಇದೆ.
ಅಂದರೆ ಜನರಿಗೆ ಏನೇ ತೊಂದರೆ ಆದ್ರೂ ಮೋಟ್ರ್ ಸಹಜವಾಗಿ ಏನೋ ಕರೆಂಟ್ ಇರೋದಾಗ ಆಗ್ಬೋದು. ಆದರೂ ಒಂದು ದಿನದಲ್ಲಿ ಎರಡು ದಿನ ಆ ಸಮಸ್ಯೆಗಳನ್ನು ಬಗೆಹರಿಸಿ ಕ್ಲಿಯರ್ ಮಾಡಿ. ಓಕೆ, ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆ ಜಲ ಜೀವನ್ ಮಿಷನ್ ಅನ್ನೋದು, ಅದು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಗತಿಯಲ್ಲಿದೆ, ಹೇಗೆ ಆಗಿದೆ ಸರ್? ವರ್ಕ್ ಆಗಿದೆ ಈಗಾಗಲೇ ಪೂರ್ಣಗೊಂಡು? ಓಕೆ, ಈಗ ಪಂಚಾಯಿತಿಯಲ್ಲಿ ಒಂದು ಸ್ವಚ್ಛತೆಯು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಸ್ವಚ್ಛತೆ ವಹಿಸುವ ನಿಟ್ಟಿನಲ್ಲಿ ಸ್ವಚ್ಛತೆಗೆ ಒಂದು ಆದ್ಯತೆ ಕೊಡಲು ಯಾವ ರೀತಿ ಒಂದು ಕ್ರಮವನ್ನು ತಗೊಂಡಿದ್ದೀರಿ? ತಮ್ಮ ಪಂಚಾಯಿತಿ ಕಡೆಯಿಂದ ಸ್ವಚ್ಛತಾ ಸಿಬ್ಬಂದಿ ಅವರಿದ್ದಾರ, ಮತ್ತು ವಾಹನದ ವ್ಯವಸ್ಥೆಗಳು ಏನಾದರೂ ಇದೆಯಾ ತಮ್ಮ ಪಂಚಾಯಿತಿಯಲ್ಲಿ? ಹೇಗೆ ಇದೆ ಸರ್, ನಮ್ಮಲ್ಲಿ ಪಂಚಾಯಿತಿ ಸ್ವಚ್ಛತೆಗಾರರಂತ ಒಂದು ಮೂರು ಜನ ಇದ್ದಾರೆ ಸರ್. ಆಮೇಲೆ ನಮಗೊಂದು ಕಸ ವಿಲರ್ಜನೆ ಸಲಕ್ಕೆ ಒಂದು ಗಾಡಿ ಕೊಟ್ಟಿದ್ದಾರೆ ಸರ್ಕಾರ, ಅದನ್ನು ತೊಗೊಂಡು ಮತ್ತೆ ನಾವು ಬೇಕಿದ್ದರೆ ಅಂಥ ತೊಂದರೆಯಲ್ಲಿ ಏನು ಬಂದರೆ ಬೇರೆ ಜನರನ್ನು ಕೂಲಿಯಲ್ಲಿ ತೊಗೊಂಡು ನಾವು ಅದನ್ನು ಬಗೆಹರಿಸ್ತೀವಿ ಸರ್. ಅಂದರೆ ಸಂಪೂರ್ಣ ಸ್ವಚ್ಛತೆ. ಈಗ ತಮ್ಮ ಪಂಚಾಯಿತಿ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಹೇಳಿ ಸರ್. ಎಷ್ಟು ಜನ ಸಿಬ್ಬಂದಿಯವರಿದ್ದಾರೆ, ಎಷ್ಟು ಜನ ಸದಸ್ಯರಿದ್ದಾರೆ, ಮತ್ತು ಎಷ್ಟು ಗ್ರಾಮಗಳು ಬರ್ತದೆ ತಮ್ಮ ಪಂಚಾಯಿತಿಯಲ್ಲಿ? ಸರ್, ಮೊದಲನೇದಾಗಿ ನಮ್ಮ ಪಂಚಾಯಿತಿಯಲ್ಲಿ 15 ಮಂದಿ ನಾವು ಸದಸ್ಯರು ಸರ್. ಅದರಲ್ಲಿ ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು ಸರ್. ಆಮೇಲೆ 13 ಜನ ಸದಸ್ಯರಾಗಿ ಉಪಾಧ್ಯಕ್ಷರು ಸರ್. ನಮ್ಮಲ್ಲಿ 4 ಜನ ಆಪರೇಟರ್ ಇದ್ದಾರೆ ಸರ್. ಒಬ್ಬರು ಬಿಲ್ಕಲ್, ಒಬ್ಬರು ಈಗ ನಮ್ಮ ಕ್ಯೂನ್ ಇದ್ದಾರೆ ಸರ್. 3 ಜನ ಸ್ವಚ್ಛತೆಗಾರರು. ಎಷ್ಟು ಗ್ರಾಮಗಳು ಬರ್ತದೆ? ನಮಗೆ 2 ಹಳ್ಳಿಗಳು ಬರ್ತದೆ ಸರ್. ಒಂದು ಕೊಲ್ಲೂರು, ಒಂದು ಮಾರಾಡಿಗೆ. ಆಚೆ ಒಂದು ನಮ್ಮ ಕೊಲ್ಲೂರು ಘಟಕ್ಷೇತ್ರ ತಾಂಡವಂದ. 3 ಗ್ರಾಮಗಳು ಖಂಡಿತ. ಈಗ ಒಂದು ಅಧ್ಯಕ್ಷರಾಗಿ ನಂತರ ಈ 3 ಗ್ರಾಮದ ಏನು ಜನರಿದ್ದಾರೆ ಅವರ ಒಂದು ಸಹಕಾರ ಕೂಡ ಯಾವ ರೀತಿ ಇದೆ ತಮ್ಮ ಜೊತೆ? ಸಹಕಾರ ಅಲ್ಲಕ್ಕಿಂತ ಸ್ವಲ್ಪ ಕೆಲಸ ಮಾಡಿದಾಗ ಎಲ್ಲರೂ ಸಹಕಾರ ಕೊಡ್ತಾರೆ. ಸ್ವಲ್ಪ ಏನ ಇರುವಾಗ ಸಹಜವಾಗಿ ನೀರು ಬರಲಿಲ್ಲ, ಅದು ಬಂದಾಗ ಏನು ಅದನ್ನು ಇಮ್ಡಿಯೇಟಾಗಿ ಹೋಗಿ ಅವರಿಗೆ ಕೆಲಸಗಳನ್ನು ಪೂರ್ಣ ಮಾಡಿದಾಗ ಎಲ್ಲರೂ ಸಹಕಾರ. ನಾನು ಬಂದು ಇಲ್ಲಿಗೆ 11 ತಿಂಗಳಾಯ್ತು ಸರ್. ಆದರೆ ಯಾವ ರೀತಿಯಲ್ಲಿ ಏನಾದ್ರು ತೊಂದರೆ ಅಂದರೆ ಏನಾಗಿಲ್ಲ. ಈಗ ಈ ಹಿಂದೆ ಒಂದು ಕೊರೋನಾ ಮಹಾಮಾರಿ ಅನ್ನೋದು ಕೂಡ ಇತ್ತು, ಅಂಥ ಒಂದು ಸಂದರ್ಭದಲ್ಲಿ ಬಹುಶಃ ಆ ಸಂದರ್ಭದಲ್ಲಿ ಸದಸ್ಯರಿದ್ದೀರಿ? ಇಲ್ಲ ಸರ್, ಆ ಸಂದರ್ಭದಲ್ಲಿ ಸದಸ್ಯರು ಇದ್ದಿದ್ದಿಲ್ಲ, ಇರಲಿಲ್ಲ. ಆದರೆ ನಾವು ಜನಸೇವಕರು ಅಂತ ತಿಳಿಸಿ ಎಲ್ಲೆಲ್ಲಿ ಕ್ವಾರಂಟೈನ್ ಮಾಡಿದ್ರು ಅದಕ್ಕೆಲ್ಲ ಹೋಗಿ ನಾವು ಭೇಟಿಯಾಗಿ ಎಲ್ಲರಿಗೂ ಭೇಟಿ ಆಗ್ಬೋದು. ಓಕೆ, ಅವಾಗ ಇಲ್ಲಿ ಏನಾದರೂ ಸಾವು ನೋವು ಈ ರೀತಿ ತೊಂದರೆಗಳು ಉಂಟಾಗಿದೆ? ಆ ರೀತಿ ತೊಂದರೆಗೆ ಏನು? ಓಕೆ, ಈಗ ಒಂದು ರೈತರಿಗಾಗಿ ಒಂದು ಮುಖ್ಯವಾಗಿ ಒಂದು ಎನ್ಆರ್ಜಿಯಲ್ಲಿ ಏನು ಒಂದು ಮುಖ್ಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ರು ರೈತರಿಗಾಗಿ? ರೈತರಿಗೆಲ್ಲ ಈಗ ನಮ್ಮ ಉದ್ಯೋಗದ ಎನರ್ಜಿಯಲ್ಲಿ ಕೆಲವು ಅಣಬಿಗಳನ್ನು ಬರ್ತವೆ, ಅದು ಕೆಲಸ ಮಾಡುತ್ತೆ. ಮತ್ತು ನಮ್ಮ ಈಗ ಬಂಧುಗಳಿಗಾಗಲಿ ಏನಾಗಲಿ ಸ್ವಲ್ಪ ಏನೋ ತೊಂದರೆ ಆಗುತ್ತೆ, ನಾವು ವೈದ್ಯರ ಹತ್ರ ಅವ್ರಿಗೆ ಗಮನ ಕೊಡ್ತೇವೆ ಸರ್. ಅವ್ರಿಗೆ ಹೇಳಿ ಸರ್. ಮತ್ತು ರೈತರಿಗೆ ಒಂದು ರಸಗೊಬ್ಬರ ಬೀಜ ಇದು ಬೇಗ ಸಿಗುತ್ತೆ? ಕೃಷಿ ಇಲಾಖೆದವರು ಏನೋ ನಮ್ಗೆ ಗೈಡೆನ್ಸ್ ಹೇಳ್ತಾರೆ ಸರ್. ಅದನ್ನು ನಾವು ಜನರಿಗೆ ಸಾರ್ವಜನಿಕರಿಗೆ ಅಂತೇಳಿ ಒಂದು ಪಂಚಾಯತ್ ಕಂಡಿದ್ದೆ, ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಸರ್. ಬೈಕ್ ತೊಗೊಂಡು ಅನೌನ್ಸ್ಮೆಂಟ್ ಮಾಡಿ ಅವ್ರು ಏರಿಯಾವ್ರನ್ನ ಬರ್ತಾರೆ, ನಾನೇ ಹೇಳ್ತೀವಿ ಬಂದು ಇಲ್ಲೇ ಸಲಹೆ ಸೂಚನೆ ಕೊಡ್ತೀವಿ ಸರ್. ತಾವೇನು ಒಂದು ಅಧ್ಯಕ್ಷರಾಗಿದ್ದ ನಂತರ ಒಂದು ಮಹಿಳೆಯರಿಗೆ ಅಂಗವಿಕಲರಿಗೆ ಹೊಲಿಗೆ ಯಂತ್ರಗಳು ಮತ್ತು ಅಂಗವಿಕಲರಿಗೆ ತ್ರಿಚಕ್ರದ ವಾಹನಗಳು ಈ ರೀತಿ ಒಂದು ವಿತರಣೆ ಏನಾದರೂ ಮಾಡಿದ್ದಾರೆ ಸರ್? ಸರ್, ಮೊದಲು ಓದಿಕೊಂಡ ಮೇಲೆ ಅವ್ರು ಮಾಡಿದ್ದಾರೆ. ಈಗ ನಾವು 50 ಪರ್ಸೆಂಟ್ನಲ್ಲಿ ಅವ್ರಿಗೆ ಅಂತೇಳಿ 140 ತೆಗೆದಿರ್ತೀವಿ, 1 ಲಕ್ಷ ಮಾಡ್ತೀವಿ ಸರ್. ಅದನ್ನು ನಾವು ಮೊನ್ನೆ ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ನಲ್ಲಿ ಅವರು ಒಂದು ಯೂನಿಯನ್ ಒಬ್ಬರು ಅಧ್ಯಕ್ಷ, ಅವರು ಏನು ಕೊಡಂತಾರೆ, 28 ನಮ್ಮಲ್ಲಿ ಅಂಗವಿಕಲರ್ ಇದ್ದಾರೆ, 28 ಜನ ಇದ್ದಾರೆ. ಆ ಬಜೆಟ್ನಲ್ಲಿ ಅವ್ರಿಗೆ ಅನುಕೂಲ ಆಗಂತ ನಾವು ವ್ಯವಸ್ಥೆ ಮಾಡ್ತೀವಿ. ಅವ್ರು ಏನು ಹೇಳ್ತಾರೆ ಅಂದರೆ ಫಲಾನುಭವಿಗಳು ಜಾಸ್ತಿ ಇದ್ದಾರೆ, ಒಂದು ಅವರು ಯೂನಿಯನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮೀಟಿಂಗನ್ನು ಮಾಡಿ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ನಿರ್ಧಾರ ತಗೊಂಡು. ಸರ್, ಈಗ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವ ಪಾತ್ರವನ್ನು ವಹಿಸ್ತದೆ. ಶೈಕ್ಷಣಿಕವಾಗಿ ಒಂದು ಶಾಲಾ ಕಾಲೇಜು, ಒಂದು ಕಟ್ಟಡ, ಅಂಗನವಾಡಿಗಳಿಗೆ ಒಂದು ಸ್ವಚ್ಛತೆ, ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಆಟದ ಮೈದಾನ, ಹೈಮಾಸ್ಕ್ಗಳು, ಈ ರೀತಿ ಏನಾದರೂ ಶೈಕ್ಷಣಿಕವಾಗಿ ಏನಾದರೂ ಯೋಚನೆಗಳು ಮಾಡಿದ್ದೀರ ತಾವು? ಶೈಕ್ಷಣಿಕವಾಗಿ ಸರ್, ನಾವು ಬರ್ತಕ್ಕಂಥ ಸರ್ಕಾರದ ಜನ ಸರ್ ಅದನ್ನು ಡೈರೆಕ್ಟ್ ಅವರಿಗೆ ಮುಗಿಸ್ತಾ ಇದ್ದೀವಿ. ಮತ್ತು ನಮ್ಮ ಕಡೆಯಿಂದ ಈಗ ನಮ್ಮ ಪಂಚಾಯಿತಿ ಕಡೆಯಿಂದ ಆಲ್ರೆಡಿ ನಮ್ಮಲ್ಲಿ ಎನರ್ಜಿಯಲ್ಲಿ ಆಟದ ಮೈದಾನ ಇದೆ, ಕಂಪೌಂಡ್ ಗೋಡೆ ಇದೆ, ಅವರಿಗೆ ಶೌಚಾಲಯ ಇದೆ, ಅದೆಲ್ಲ ನಾವು ಎನರ್ಜಿ ಇದ್ರೂ ಮಾಡ್ತೀವಿ.
ಪ್ರತಿಯೊಂದು ಕೆಲಸಗಾರರು ಮಾಡಿಸ್ಬೋದು. ಖಂಡಿತ. ಈಗ ರಾಜಕೀಯವಾಗಿ ಒಂದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಸಕ್ರಿಯವಾಗಿ ರಾಜಕಾರಣದಲ್ಲಿ ಮುಂದುವರಿಬೇಕು ಅಂತ ಆಸೆ ಇದೆಯಾ ತಮಗೆ? ಆಸೆ ಇದೆ ಸರ್, ಆಸೆ ಇದೆ ಮಾಡ್ಬೇಕು, ಬೆಳಿಬೇಕೇನೆ. ಯಾಕಂದರೆ ಸರ್ಕಾರದಲ್ಲಿ ಸವಲತ್ತು ಸಿಕ್ಕಾಗ ಅವಕಾಶ ಪಡ್ಕೊಂಡು ಅವಕಾಶ ಬಂದಾಗ ನಾವು ಏನಾದರೂ ನೋಡೋಣ. ಸರ್, ಇನ್ನೊಂದು ಮಾತು ಕೂಡ ಒಂದು ಕೇಳಿ ಬರುವಂಥದ್ದು, ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಸಾಕಷ್ಟು ಒಂದು ಹಣ ಇಲ್ಲ ಅನ್ನೋ ಮಾತನ್ನು ಕೂಡ ಕೇಳಿ ಬರ್ತಾ ಇದೆ. ಅದರ ಬಗ್ಗೆ ತಾವು ಏನು ಹೇಳ್ತೀರಿ? ಸರ್, ಸರ್ಕಾರದಲ್ಲಿ ಜನರು ಕೊಟ್ಟಿರೋನ ಒಂದು ಹೇಳ್ತಾರೆ, ಒಳ್ಳೆ ಒಂದು. ಆದರೆ ಸರ್ಕಾರದಲ್ಲಿ ಈಗ ಎಲ್ಲರಿಗೆ ಸಾಮಾನ್ಯವಾಗಿ ಸೌಲಭ್ಯಗಳು ಸಿಕ್ಕೋದ್ರಿಂದ ಸ್ವಲ್ಪ ಕುಂಠಿತಗೊಂಡಿದೆ, ಇಲ್ಲ ಅಂತಿಲ್ಲ. ಆದರೆ ಅದು ಸರ್ಕಾರದವರು ಈಗ ಏನು ಮಾಡ್ತಾರೆ, ಈಗ ಮತ್ತೆ ಈಗ ಅಧಿವೇಶನ ನಡೀತಾರೆ, ಅದರಲ್ಲಿ ಬಜೆಟ್ ಅದೇ ಅವರು ಸರ್ಕಾರದವ್ರು ಮಾಡ್ತಾರೆ ಅಷ್ಟೇ. ಖಂಡಿತ. ಈಗ ತಮ್ಮ ಒಂದು ಭಾಗದ ಜನಪ್ರಿಯ ಸಚಿವರು ಹಾಗೂ ಈ ಭಾಗದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು, ಅವರು ಈ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಕೊಡುಗೆಗಳು, ವಿಶೇಷವಾಗಿ ತಮ್ಮ ಗ್ರಾಮಕ್ಕೆ ಕೊಟ್ಟಿರುವಂಥ ಕೊಡುಗೆಗಳು ಈ ಸಂದರ್ಭದಲ್ಲಿ ಹೇಳೋದಾದರೆ ಏನು ಅಂತ ಹೇಳ್ತೀವಿ? ಸರ್, ಅವರು ಬಂದು ನಮ್ಮಲ್ಲಿ ನಾಲ್ಕು ಪರ್ಯಡ ಶಾಸಕರು, ಅವರು ಕೊಟ್ಟಂಥ ಕೆಲಸ ನೋಡ್ಬೇಕಾದ್ರೆ ನನ್ನ ರಾಜಕೀಯದಲ್ಲಿ ಬರೋಕ್ಕಂಥ ಮುಂಚೆನ ಯಾರನ್ನ ಅಷ್ಟು ಬಜೆಟ್ ಕೊಟ್ಟಿಲ್ಲ. ನಮ್ಮೂರಿಗೆ ಫಸ್ಟ್ ಬಂದಾಗೆ ಸ್ಕೂಲ್ಗಳು ಜವಾಬ್ದಾರಿ, ಸ್ಕೂಲು ನಾಲ್ಕು ಸ್ಕೂಲ್ ಕೊಟ್ಟಿದ್ದಾರೆ, ಮಿನಿಮಮ್ 2 ಕೋಟಿ ಮೇಲೆ ಕೆಲಸ ಸ್ಕೂಲಿಗೆ ಕೊಟ್ಟಿದ್ದಾರೆ. ರೋಡ್ ಮಾಡಿದ್ದಾರೆ, ಫಿಲ್ಟರ್ ನೀರು ಆಗಿದೆ, ಓವರ್ ಟ್ಯಾಂಕ್ ಆಗಿದೆ ನೀರು, ಹೊಸ ಪಶು ಸಂಗೋಪನಾ ಇದೆ ಇಲಾಖೆ, ಒಂದು ಹಾಸ್ಪಿಟ್ಲ್ ಆಗಿದೆ ವೆಟರ್ನರಿ. ಅವ್ರ ಕೆಲಸ ಬಗ್ಗೆ ಹೇಳ್ಬೇಕಾದ್ರೆ ಭಾಳ ಇದು ಅನಿಸ್ತದೆ ಸರ್. ಯಾಕಂದರೆ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಓಕೆ. ಈಗ ಸರ್, ಒಂದು ಪಂಚಾಯತಿ ಅಧ್ಯಕ್ಷರಾಗಿದ್ದ ನಂತರ ಅಭಿವೃದ್ಧಿ ಅಧಿಕಾರ ಇದರೆಲ್ಲರದ ಜೊತೆಗೆ ಜನರು ಕೆಲವೊಂದು ಬಾರಿ ಒಂದು ಕೋಪದಿಂದ ಬಂದು ತಮ್ಮ ಮೇಲೆ ಸಿಟ್ಟಿನಿಂದ ಮಾತನಾಡುವಂಥದ್ದು ಇದನ್ನೆಲ್ಲ ನೋಡಿದಾಗ ಬೇಡಪ್ಪ ಈ ರಾಜಕೀಯ ಅಂತ ಹೀಗೆ ಯಾವಾಗಾದರೂ ಅನಿಸುತ್ತಾ? ಜನರು ಸರ್ ಸಮಸ್ಯೆ ಕೇಳ್ತಾರೆ, ಆದರೆ ನಾವು ಅದನ್ನು ಕುಂತಲ್ಲೇ ಅದನ್ನು ಬಗೆಹರಿಸ್ಬೇಕು. ಅವರು ಸಿಟಿಗೇರಿ ಬಂದಾಗ ಅವ್ರ ಜೊತೆಯಲ್ಲಿ ನಾವು ಅವ್ರ ಥರನೇ ವರ್ತನೆ ಮಾಡಿದ್ರೆ ನಮಗೆ ಇದು ಅನಿಸುತ್ತೆ. ಅದಕ್ಕೆ ಅದನ್ನು ಬೇಸರ ಅನಿಸಲ್ಲ ಸರ್, ಅವ್ರು ಕೇಳೋದ್ರಲ್ಲಿ ಕರೆಕ್ಟ್ ಇದೆ, ನಾವು ಯಾಕಂದ್ರೆ ಏನೋ ತಪ್ಪು ಮಾಡಿರ್ಬೋದು ಕೇಳ್ತಾರೆ ಅಂತ ಅನಿಸ್ತದೆ, ಅದನ್ನು ನಾವು ಸರಿಪಡಿಸ್ಬೋದು. ಈಗ ಯುವಕರು ರಾಜಕೀಯದಲ್ಲಿ ಬರಬೇಕು ಅಂತ ತಮ್ಗೆ ಅನಿಸುತ್ತಾ? ಯುವಕರ ಪಾತ್ರ ರಾಜಕೀಯದಲ್ಲಿ ಮಹತ್ವದ್ದು ಅಂತ ತಮ್ಗೆ ಅನಿಸುತ್ತೆ ಸರ್? ಅನಿಸ್ತದೆ ಸರ್. ಯುವಕರು ಯುವಕರಿದ್ದರೇ ರಾಜಕೀಯ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಸರ್. ಯುವಕರಿಲ್ಲಂದ್ರೆ ಜನರಿಗೆ ಸ್ವಲ್ಪ ಆಗಿಲ್ಲ. ಈಗ ತಾವು ಒಂದು 15 ಜನ ಸದಸ್ಯರು ಅಂತ ಹೇಳಿದ್ರಿ, ತಮ್ಮ ಜೊತೆ ಉಳಿದಂಥ ಮಾನ್ಯ ಎಲ್ಲ ಒಂದು ಸದಸ್ಯರು ಹಾಗೂ ಮಾನ್ಯ ತಮ್ಮ ಉಪಾಧ್ಯಕ್ಷರು ಅವರೆಲ್ಲರ ಒಂದು ಸಹಕಾರ ಯಾವ ರೀತಿ ಇದೆ ತಮ್ಮ ಜೊತೆ? ಸಹಕಾರ ಇಲ್ಲಿವರೆಗೂ ಏನು ತೊಂದರೆ, ನಮ್ಮ ಬೆಂಬಲಿತರಾದರೂ ಮತ್ತು ವಿರೋಧದಲ್ಲಿದ್ದರು ಸಹಕಾರ ಪ್ರತಿಯೊಬ್ಬರದ್ದು ಸಹಕಾರ. ಈ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದು ಮುಂದಿನ ದಿನಗಳಲ್ಲಿ ತಮಗೆ ಆದಂಥ ಒಂದು ನಿರ್ದಿಷ್ಟ ಒಂದು ಗುರಿಗಳು, ನನ್ನ ಅಧ್ಯಕ್ಷತೆಯಲ್ಲಿ ಈ ಕೆಲಸ ಕಾರ್ಯಗಳು ಆಗಲೇಬೇಕು ಅಂತ ಏನು ಒಂದು ಪಣ ತೊಟ್ಟಿದ್ದೀರಿ, ಯಾವ ಕೆಲಸಗಳಿಗೆ ಒತ್ಕೊಳ್ತಾ ಇದ್ದೀರಿ? ಸರ್, ಈ ನಾ ಅಧ್ಯಕ್ಷ ಆದ್ಮೇಲೆ ಫಸ್ಟ್ ಫೌಂಡೇಶನ್ ಏನಿದೆ, ಇದು ಪಂಚಾಯತ್ ಡೆಮೊಲಿಷನ್ ಮಾಡಿ ಹೊಸ ಬಿಲ್ಡಿಂಗ್ ತಂದು ಕಟ್ಟಬೇಕಂತ ಅದೊಂದು ಗುರಿ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡ್ತಾ ಇದ್ದೀರಾ? ಮಾಡ್ತಿದ್ದೀವಿ ಸರ್, ಆಲ್ರೆಡಿ ಈಗ ಅವ್ರಿಗೂ ಚಾಲು ಆಗಿದ್ದೀನಿ. ಆಲ್ರೆಡಿ ವರ್ಕ್ ಕೊಟ್ಟಿದ್ದೀವಿ, ಎಕ್ಸ್ಪೆಂಟ್ ಆಗಿದೆ, ಎಲ್ಲ ಆಗಿದೆ. ಓನ್ಲಿ ಫಂಡ್ ಮಾತ್ರ ಉಳ್ತಾಯಿದೆ ಅಷ್ಟೇ, ಫಂಡ್ ರಿಲೀಸ್ ಆದರೆ ಕೆಲಸ ಜಾಸ್ತಿ. ಓಕೆ. ಈಗ ರಾಜಕಾರಣ ಅಂತ ಬಂದಾಗ ಮೊದಲಿನ ರೀತಿ ರಾಜಕಾರಣ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. 1980ರ ದಶಕದಲ್ಲಿ ರಾಜಕಾರಣ ಅನ್ನೋದು ಒಂದು ಅಭಿವೃದ್ಧಿ ಆಧಾರಿತ ರಾಜಕಾರಣ, ತತ್ವ ಸಿದ್ಧಾಂತದ ರಾಜಕಾರಣ ಆಗ್ತದೆ. ಇತ್ತೀಚೆಗೆ ರಾಜಕಾರಣ ಅನ್ನೋದು ಕೇವಲ ಒಂದು ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂಥ ವ್ಯವಸ್ಥೆಗೆ ಬಂದುಬಿಟ್ಟಿದೆ ಅನ್ನೋ ಮಾತು. ಇದರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಸರ್, ನಾನು 95-96 ಅಥವಾ 98 ಆ ಸರ್ಕಾರ ಕೂರಿಸಿದ್ರೆ ಈ ಸರ್ಕಾರ ಕೂರಿಸಿದ್ರೆ ಬಹಳ ವ್ಯತ್ಯಾಸ ಇದೆ. ಆವಾಗ ಪ್ರತಿಯೊಂದು ರಾಜಕೀಯದಲ್ಲಿ ವ್ಯಕ್ತಿ ನೋಡಿ ಓಟು ಮಾಡ್ತಿದ್ರು, ನಾವು ಅರ್ಥಕ್ಕೆ ಜಾತಿ ನೋಡಿ ಮಾಡ್ತಿದ್ರು. ಈಗೇನಾಗಿದೆ, ಪ್ರತಿಯೊಂದಕ್ಕೂ ಜಾತಿ, ಪ್ರತಿಯೊಂದು ಧರ್ಮ. ಆದರೆ ಕೆಲಸ ಯಾರು ಮಾಡ್ತಾರೋ ಅವ್ರು ನೋಡಿ ಮಾತ್ರ ವೋಟಿಂಗ್ ಮಾಡಲ್ಲ. ಆ ಟೈಮೇ ಎಲೆಕ್ಷನ್ ಮೂಮೆಂಟ್ನಲ್ಲಿ ಒಂದು ಸಿದ್ಧಾಂತ ತಂದಿರ್ತಾರೆ, ಧರ್ಮ ಜಾತಿ ಇದು ಒಂದೇ ಮತ್ತೆ ಡಿಫ್ರೆನ್ಸ್, ಮತ್ತೇನಿಲ್ಲ ಅಂದ್ರೆ ಅವಾಗಿಗೆ ಗೌರವ ಜಾಸ್ತಿ ಇತ್ತು ರಾಜಕೀಯದಲ್ಲಿ, ಈಗ ಭಾಳ ಕಡಿಮೆ. ಓಕೆ. ಈಗ ಕೊನೆಯದಾಗಿ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಸರ್ ಪಕ್ಷಪಾತ ಬರೋದಿಲ್ಲ,
ಎಲ್ಲರಿಗೂ ಒಂದು ಸಮನ್ವಯ ದೃಷ್ಟಿಯಿಂದ ನೋಡಬೇಕಾಗ್ತದೆ. ತಾವು ಕೂಡ ಈ ಒಂದು ಗ್ರಾಮೀಣ ಈ ಒಂದು ಪಂಚಾಯಿತಿ ಅಧ್ಯಕ್ಷರಾಗಿ ಯಾವುದೇ ಒಂದು ರಾಜಕೀಯವನ್ನು ಹೊರತುಪಡಿಸಿ ಯಾವುದೇ ಒಂದು ಧಾರ್ಮಿಕ ಚಟುವಟಿಕೆಗಳಾಗಿರ್ಬೋದು, ಇನ್ನು ಅನೇಕ ಈ ರೀತಿ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲರಿಗೂ ಪ್ರೀತಿಯಿಂದ ಒಗ್ಗೂಡಿಸಿ ಯಾವ ರೀತಿ ಕರ್ಕೊಂಡು ಹೋಗ್ತದೆ ಸರ್? ಸುತ್ತಲೂ ಊರುಗಳಿಗಿಂತ ನಮ್ಮೂರಲ್ಲಿ ರಾಜಕೀಯ ಬಂದಾಗ ಅದು ಮೇನಾಗಿ ಗ್ರಾಮ ಪಂಚಾಯತಿ ಬಂದಾಗ ಯಾವ ಪಕ್ಷಗಳನ್ನು ಎಂಟ್ರಿ ಆಗಲ್ಲ, ಒಂದು ಪೆನಲ್ ಅಂತೇಳಿ ಮಾಡ್ತೀವಿ. ಆ ಪೆನಲ್ ಮಾಡಿದ್ಮೇಲೆ ಆ ಪೆನಲ್ ಆದಮೇಲೆ ಮತ್ತೆ ಅಧ್ಯಕ್ಷರಾಗ್ತದೆ. ಅಧ್ಯಕ್ಷರಾಗಿ ಇಲ್ಲಿ ಬಂದಮೇಲೆ ಪೆನಲ್ ಮುಗಿತ ಅಲ್ಲಿಗೆ ಇಲ್ಲಿ ಬಂದಮೇಲೆ ಎಲ್ಲರನ್ನೂ ಒಂದಾಡಿಕೊಂಡು ತೊಗೊಂಡ್ರೆ ಇಷ್ಟ. ಖಂಡಿತ, ಈಗ ನಾವು ಗಮನಿಸಿದ ಹಾಗೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋ ಮಾತನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ವಿಚಾರಧಾರೆಗಳು, ರಾಜಕೀಯ ಅಭಿಪ್ರಾಯಗಳು, ತಾವು ಪಟ್ಟಿರುವಂಥ ಶ್ರಮ, ತಾವು ಮಾಡಿರುವಂಥ ಕೆಲಸ ಕಾರ್ಯಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಕೊಲ್ಲೂರು ಗ್ರಾಮ ಪಂಚಾಯಿತಿ ಮಾನ್ಯ ಅಧ್ಯಕ್ಷರು ಭೀಮಾಶಂಕರ್ ತೆಲ್ಕೂರು ಇವರ ಮಾತುಗಳನ್ನು, ಇವರ ಬಗ್ಗೆ ಹಾಗೂ ಇವರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದವ್ರನ್ನಪ್ಪ ಅಂದ್ರೆ ನಮ್ಮ ಕೊಲ್ಲೂರು ಗ್ರಾಮ ಪಂಚಾಯತಿಗೆ ಬಂದು ಅಭಿವೃದ್ಧಿ ಬಗ್ಗೆ, ಊರು ಅಭಿವೃದ್ಧಿ ಬಗ್ಗೆ, ಆಮೇಲೆ ಊರು ಜನ ಹೇಗಿದೆ, ಊರು ಹೇಗಿದೆ ಎಲ್ಲ ಕೂಲಂಕುಷವಾಗಿ ಕೇಳಿದಾರ. ಎಲ್ಲನೂ ಅಧ್ಯಕ್ಷರೇನಪ್ಪ ಅಂದ್ರೆ ಸವಿಸ್ತಾರವಾಗಿ ಹೇಳ್ಯಾರ. ಈಗ ಏನಪ್ಪ ಅಂತಂದ್ರೆ ನಮಗೂ ಒಂದು ಫೋಟೋ ತಗೋತೀವಿ ಅಂತಂತಂದರು. ಅದಕ್ಕೇನಪ್ಪ ಅಂದ್ರೆ ಇವ್ರು ಪರಿಚಯ ಮಾಡಿ ಬರ್ತಾ ಇದ್ದೀವಿ. ಮೊದಲನೇದಾಗಿ ಭೀಮ್ ಸಿಂಗ್, ಇವರೇನಪ್ಪ ಅಂದ್ರೆ ಜೆಡ್ ಪಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಭಾಗಪ್ಪ ಎಂ ಯಾದಗಿರ್ ಅಂತೇಳಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು. ಇವರೇನಪ್ಪ ಅಂದ್ರೆ ಬಾಪಿ ಅಂತೇಳಿ ಸೋಷಿಯಲ್ ವರ್ಕರು. ನನ್ನ ಹೆಸರು ಮೋಹನ್, ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್. ಎರಡನೇದಾಗಿ ನಮ್ಮ ಸಿಬ್ಬಂದಿ ಸಂಗಮೇಶ್ ಅಂತೇಳಿ ಗ್ರಾಮ ಪಂಚಾಯತಿ ಸಿಬ್ಬಂದಿ. ಮಲ್ಲಪ್ಪ ಭಜಂತ್ರಿ ಅಂತೇಳಿ ಇವರು ನಮ್ಮ ಪಂಚಾಯತಿಯಲ್ಲಿ ಪಂಪ್ ಆಪರೇಟ್ರು. ಆಮೇಲೆ ತಾರಾಬಾಯಿ ಅಂತೇಳಿ ಇವರು ನಮ್ಮ ಪಂಚಾಯತಿಯಲ್ಲಿ ಜವಾನ ಹುದ್ದೆಯಲ್ಲಿದ್ದಾರೆ. ಆಮೇಲೆ ಅದೇ ಥರ ನಮ್ಮ ಪಂಚಾಯತಿಯಲ್ಲಿ ಕಸ ವಿಲೇವಾರಿಗಾಗಿ ಡ್ರೈವರ್ನ ನೇಮಿಸ್ಕೊಂಡಿದ್ದೀವಿ. ಇವ್ರ ಹೆಸರು ದೇವಮ್ಮ ಅವ್ರನ್ನ ಈ ವೆಹಿಕಲ್ಗೆ ನಾವು ನೇಮಿಸ್ಕೊಂಡಿರ್ತೀವಿ. ಜಾಹಿ